ಹಿರಿಯ ರಾಜಕಾರಣಿ ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಇಂದು ವಿಧಿವಶರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂಸದರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡಿತ್ತು. ಆದರೆ ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡಿದರು. ಭಾನುವಾರದಿಂದ ಮಾತನಾಡಲು ಆಗುತ್ತಿರಲಿಲ್ಲ. ಹೀಗಾಗಿ ನಿನ್ನೆ ಕುಟುಂಬಸ್ಥರು ಪೆನ್ನು ಹಾಗೂ ಪೇಪರ್ ಕೊಟ್ಟಿದ್ದರು. ಆಗ ಪೇಪರ್ನಲ್ಲಿ ಕಾಫಿ ಅಂತ ಬರೆದಿದ್ದರು. ಈ ವೇಳೆ ಕಾಫಿ ಕುಡಿದು ಮಲಗಿದವರು ಎದ್ದೇಳಲೇ ಇಲ್ಲ. ಎಸ್ ಶ್ರೀನಿವಾಸ್ ನಿಧನರಾಗಿದ್ದಾರೆ. ಕುಟುಂಬಸ್ಥರು ಈಗ ಕಂಬನಿ ಮಿಡಿದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಪ್ರಸಾದ್ ಅವರು ಕೆಲ ದಿನಗಳ ಹಿಂದೆ ನಗರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಇಂದು ನಸುಕಿನ ಜಾವ 1:27 ಸುಮಾರಿಗೆ ತೀವ್ರ ಹೃದಯಾಘಾತದಿಂದ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಸದ್ಯ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಅವರ ನಿವಾಸಕ್ಕೆ ತೆಗೆದುಕೊಂಡು ಹೋಗಲಾಗಿತ್ತು. ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕುಟುಂಬಸ್ಥರು ಹಾಗೂ ಗಣ್ಯರು ಬಂದು ಅಂತಿಮ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ಹಿರಿಯ ರಾಜಕಾರಣಿಯನ್ನು ಕಳೆದುಕೊಂಡ ದುಃಖವನ್ನು ಸಾಕಷ್ಟು ರಾಜಕಾರಣಿಗಳು ಕೂಡ ವ್ಯಕ್ತಪಡಿಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನವೂ ಕೂಡ ಮುಗಿಲು ಮುಟ್ಟಿದೆ. ರಾಜ್ಯದ ಹಿರಿಯ ರಾಜಕಾರಣಿಗಳು ಕೂಡ ಅಂತಿಮ ದರ್ಶನಕ್ಕೆ ಈಗ ಆಗಮಿಸ್ತಾ ಇದ್ದು ಮೈಸೂರಿನ ಶ್ರೀನಿವಾಸ ನಿವಾಸದಲ್ಲಿ ಆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅಂತ್ಯಕ್ರಿಯೆಯ ಸಮಯ ಮತ್ತು ಸ್ಥಳವನ್ನು ಕೂಡ ಇನ್ನು ಕುಟುಂಬಸ್ಥರು ನಿಗದಿಪಡಿಸಬೇಕಾಗಿದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು. ಆಸ್ಪತ್ರೆಯಲ್ಲಿಯೂ ಕೂಡ ಒಂದಷ್ಟು ದಿವಸಗಳ ಕಾಲ ಚಿಕಿತ್ಸೆ ಪಡೀತಾ ಇದ್ದರು. ನಿನ್ನೆ ಕಾಫಿ ಪೇಪರ್ನಲ್ಲಿ ಬರೆದು ಕುಟುಂಬಸ್ಥರೊಂದಿಗೆ ಕಾಫಿ ಕೇಳಿದ್ದಾರೆ. ಕುಟುಂಬಸ್ಥರು ಕಾಫಿ ಕೊಟ್ಟಿದ್ದಾರೆ. ಅದಾದ ಬಳಿಕ ಆಸ್ಪತ್ರೆಗೆ ದಾಖಲಿಸಲಾಯಿತು. ಹೃದಯಾಘಾತದಿಂದ ಅವರು ನಿಧನರಾಗಿದ್ದಾರೆ. ಈಗಾಗಲೇ ರಾಜ್ಯದ ಸಾಕಷ್ಟು ಹಿರಿಯ ರಾಜಕಾರಣಿಗಳು ಕಂಬನಿ ಮಿಡಿದಿದ್ದಾರೆ. ಹಿರಿಯ ರಾಜಕಾರಣಿಯನ್ನು ಕಳೆದುಕೊಂಡ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ರಾಜಕಾರಣಿಗಳು ಕೂಡ ಈಗ ಮೈಸೂರಿನ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ರಾಜಕಾರಣಿಗಳು ಸಂಸದರನ್ನು ಕಳೆದುಕೊಂಡಂತಹ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಎಲ್ಲ ರಾಜಕಾರಣಿಗಳ ಜೊತೆ ಸರಳ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಒಡನಾಟವನ್ನು ಇಟ್ಟುಕೊಂಡಿದ್ದಂತಹ ಒಬ್ಬ ರಾಜಕಾರಣಿ ಇನ್ನಿಲ್ಲ ಎನ್ನುವಂತಹದ್ದು ಕೂಡ ಈಗ ರಾಜಕಾರಣಿಗಳ ಸ್ನೇಹಿತರಿಗೆ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಸ್, ಹಿರಿಯ ರಾಜಕಾರಣಿ ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಇಂದು ವಿಧಿವಶರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಅನಾರೋಗ್ಯ ಕಾರಣ ಚಿಕಿತ್ಸೆ ಪಡೆಯುತ್ತಿದ್ದ ಸಂಸದ ತೀವ್ರ ಹೃದಯಾಘಾತದಿಂದ ನಿಧನರಾಗಿರುವಂತಹದ್ದು. ನಸುಕಿನ ಜಾವ 1:27 ಸುಮಾರಿಗೆ ತೀವ್ರ ಹೃದಯಾಘಾತದಿಂದ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಸದ್ಯ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಅವರ ನಿವಾಸಕ್ಕೆ ತೆಗೆದುಕೊಂಡು ಹೋಗಲಾಯಿತು. ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕುಟುಂಬಸ್ಥರು ಹಾಗೂ ಗಣ್ಯರು ಬಂದು ಅಂತಿಮ ದರ್ಶನ ಪಡೆದುಕೊಳ್ಳಲಿದ್ದಾರೆ. ಎಸ್, ಇನ್ನು ಹಿರಿಯ ರಾಜಕಾರಣಿ ತೀವ್ರ ಹೃದಯಾಘಾತದಿಂದ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು. ಒಂದಷ್ಟು ದಿವಸಗಳ ಕಾಲ ಆಸ್ಪತ್ರೆಯಲ್ಲಿಯೂ ಕೂಡ ಇದ್ದರು. ನಿನ್ನೆಯಷ್ಟೇ ಕುಟುಂಬಸ್ಥರೊಂದಿಗೆ ಪೇಪರ್ನಲ್ಲಿ ಬರೆಯುವುದರ ಮೂಲಕ ಕಾಫಿಯನ್ನು ಕೇಳಿದ್ದಾರೆ. ಅದಾದ ಬಳಿಕ ಅಲ್ಲೂ ಕೂಡ ಒಂದಷ್ಟು ಹೃದಯಾಘಾತದ ಅಥವಾ ಹೃದಯ ಸ್ತಂಭನದ ಅನುಭವವಾಗಿತ್ತು. ಅದಾದ ಬಳಿಕ ಆಸ್ಪತ್ರೆಗೆ ದಾಖಲಿಸಿದರು. ಆಸ್ಪತ್ರೆಯಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಎಸ್, ಈಗಾಗಲೇ ಹಿರಿಯ ರಾಜಕಾರಣಿಗಳು ಎಲ್ಲರೂ ಕೂಡ ಅವರ ನಿವಾಸಕ್ಕೆ ಹೋಗಿ ಅಂತಿಮ ದರ್ಶನವನ್ನು ಪಡೆಯುತ್ತಿದ್ದಾರೆ. ಸೊ ಅಂತ್ಯಕ್ರಿಯೆಯ ಸ್ಥಳ ಮತ್ತು ಸಮಯವನ್ನು ಕುಟುಂಬಸ್ಥರು ಇನ್ನೂ ಕೂಡ ನಿಗದಿ ಮಾಡಿಲ್ಲ. ಸೊ ಆ ತೀರ್ಮಾನ ಕುಟುಂಬಸ್ಥರದ್ದು. ಸೊ ಅದೇ ಮೈಸೂರಿನ ನಿವಾಸದಲ್ಲಿಯೇ ಅಂತ್ಯಕ್ರಿಯೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಹಿರಿಯ ರಾಜಕಾರಣಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಹಿರಿಯ ರಾಜಕಾರಣಿ ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ನಿಧನರಾಗಿರುವಂತಹದ್ದು. ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೀತಾ ಇದ್ದರು. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಎಸ್, ಇದೀಗ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ, ಆ್ಯಂಬುಲೆನ್ಸ್ನಲ್ಲಿ ಈಗ ಪಾರ್ಥಿವ ಶರೀರವನ್ನು ನಿವಾಸಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಹಿರಿಯ ರಾಜಕಾರಣಿ ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಸಂಸದರಾಗಿದ್ದಂತಹ ವಿ ಶ್ರೀನಿವಾಸ್ ಪ್ರಸಾದ್ ಇಂದು ವಿಧಿವಶರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ಚಿಕಿತ್ಸೆಯನ್ನು ಪಡೀತಾ ಇದ್ದರು. ಸಂಸದರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಉಂಟಾಗಿತ್ತು. ಅದಾದ ಬಳಿಕ ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬರಲಾಯಿತು. ಮನೆಯಲ್ಲಿಯೂ ಕೂಡ ಒಂದಷ್ಟು ದಿನ ಆರೋಗ್ಯದಿಂದಲೇ ಇದ್ದರು ಸಂಸದರು. ನಿನ್ನೆ ಕಾಫಿಯನ್ನು ಕೇಳಿದ್ದಾರೆ, ಕಾಫಿ ಕುಡಿದು ಮಲಗಿದ್ದಾರೆ, ಮತ್ತೆ ಒಂದಷ್ಟು ಅಸ್ವಸ್ಥ ಆಗಿದೆ. ಮತ್ತೆ ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲಿಸಿದರು. ಆದರೆ ಆಸ್ಪತ್ರೆಯಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಜೊತೆಗೆ ಹಿರಿಯ ರಾಜಕಾರಣಿಯನ್ನು ಕಳೆದುಕೊಂಡ ರಾಜ್ಯ ರಾಜಕಾರಣವೂ ಕೂಡ ಬರಡಾಗಿರುವಂತಹದ್ದು. ಎಸ್, ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕುಟುಂಬಸ್ಥರು ಕೂಡ ಕಂಬನಿ ಮಿಡಿಯುವಂತಹ ದೃಶ್ಯವನ್ನು
ಎಸ್, ಈಗಾಗಲೇ ಮೈಸೂರಿನ ನಿವಾಸದಲ್ಲಿ ಅವರ ಅಂತ್ಯಕ್ರಿಯೆಗೆ ಮತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಅಂತ್ಯಕ್ರಿಯೆಯ ಸ್ಥಳ ಮತ್ತು ಸಮಯವನ್ನು ಇನ್ನೂ ಕೂಡ ಕುಟುಂಬಸ್ಥರು ನಿಗದಿ ಮಾಡಿಲ್ಲ. ಎಸ್, ಇದು ಹಿರಿಯ ರಾಜಕಾರಣಿ ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಇಂದು ವಿಧಿವಶರಾಗಿರುವಂತಹದ್ದು. ಈಗಾಗಲೇ ಅವರನ್ನು ಅವರ ನಿವಾಸ ಏನು ಮೈಸೂರಿನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಜೊತೆಗೆ ಅಂತ್ಯಕ್ರಿಯೆ ಕೂಡ ಅದೇ ಮೈಸೂರಿನಲ್ಲಿಯೇ ನಡೆಯಲಿಕ್ಕಿರುವಂತಹದ್ದು. ಸೊ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಸಂಸದ ಪ್ರಸಾದ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಒಂದಷ್ಟು ದಿವಸಗಳ ಚಿಕಿತ್ಸೆಯ ಬಳಿಕ ಚೇತರಿಸಿಕೊಂಡರು. ಮತ್ತೆ ಅವರನ್ನು ಮನೆಗೆ ಕರೆದುಕೊಂಡು ಬರಲಾಯಿತು. ಮನೆಗೆ ಕರೆದುಕೊಂಡು ಬಂದ ನಂತರ ಒಂದಷ್ಟು ಕಾಯಿಲೆಗೆ ತುತ್ತಾದರು. ಅದಾದ ಬಳಿಕ ಮತ್ತೆಯೂ ಕೂಡ ಆಸ್ಪತ್ರೆಗೆ ದಾಖಲಿಸಿದರು. ಆಸ್ಪತ್ರೆಯಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಲೋಕಸಭಾ ಸದಸ್ಯರು, ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕರು ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರು ನಮ್ಗೆ ಇವತ್ತು ಅಗಲಿದ್ದಾರೆ. ಸುಮಾರು 1:20 ಅವರಿಗೆ ತೀವ್ರವಾದಂಥ ಹೃದಯಾಘಾತದಿಂದ ಎಲ್ಲ ಥರಂಥ ರೀತಿಯಲ್ಲಿ ಇವತ್ತು ನಮ್ಮ ಮಣಿಪಾಲ್ ಡಾಕ್ಟರ್ ಅವರು ಕೂಡ ಎಲ್ಲ ರೀತಿಯಲ್ಲಿ ಅವ್ರನ್ನ ಉಳಿಸೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಎಲ್ಲೋ ಒಂದು ಕಡೆ ನಮಗೆ ಭಗವಂತ ಈ ಥರ ಒಂದು ತೀರ್ಮಾನ ತಗೊಂಡಿದ್ದಾರೆ. ಇದು ಇಡೀ ದಲಿತ ಸಮುದಾಯಕ್ಕೆ ಒಂದು ತುಂಬಲಾರದ ನಷ್ಟ ಇದೆ. ವಿಶೇಷವಾಗಿ ನನಗೆ ರಾಜಕೀಯಕ್ಕೆ ಜನ್ಮ ಕೊಟ್ಟಂಥವರು ಇವತ್ತು ನನಗೆ ಒಂದು ರಾಜಕೀಯದಲ್ಲಿ ಒಂದು ಭಾಳ ಏಕಾಂಗಿಯಾಗಿ ನನಗೆ ಹೋರಾಟ ಮಾಡೋಕ್ಕೆ ಬಿಟ್ಟು ಹೋಗಿದ್ದಾರೆ. ಅವ್ರ ಕೊನೆ ಉಸಿರಿರೋರಿಗೂ ಭಾಳ ಹೋರಾಟ ಮಾಡಿದ್ರು. ಅವರು ಹೋರಾಟ ಜೀವ ಅವ್ರದ್ದು ಕಳ್ಕೊಂಡು ನಮ್ಗೆ ಭಾಳ ನಷ್ಟ ಆಗಿದೆ. ಭಗವಂತ ಇವತ್ತು ನಮಗೆಲ್ಲ ಕುಟುಂಬ ಸದಸ್ಯರಿಗೆ ಅಷ್ಟೊಂದು ಶಕ್ತಿ ಕೊಡಲಿ ಅಂತ ನಾನು ಶ್ರೀಕಂಠೇಶ್ವರನ್ ಕೇಳ್ಕೊತೀನಿ ಸಂದರ್ಭ. ಸಮುದಾಯಕ್ಕಷ್ಟೇ ಅಲ್ಲ, ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಬಹಳ ದೊಡ್ಡ ನಷ್ಟ ಆಗಿದೆ. ಬಹುಶಃ ನಮ್ಮ ರಾಜ್ಯದಲ್ಲಿ ಬಹಳ ಕೆಲವು ಜನರು ಬೌದ್ಧ ತತ್ವ, ಬೌದ್ಧ ಧರ್ಮ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಹಾಗೂ ಅವರ ಮುಂದಾಲೋಚನೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವಂಥ ವ್ಯಕ್ತಿ. ಅವರು ಬಹಳ ನೇರವಾದಂಥ ವ್ಯಕ್ತಿ, ನಮ್ಮಂಥವರಿಗೆಲ್ಲ ಸ್ಫೂರ್ತಿ. ಯಾವಾಗಲೂ ಕೂಡ ನಮಗೆ ವೈಯಕ್ತಿಕವಾಗಿ ಸಿಕ್ಕಿದಾಗೆಲ್ಲ ಸ್ವಲ್ಪ ಬುದ್ಧಿವಾದ ಹೇಳೋ ಅಂಬೇಡ್ಕರ್ ಅವರ ವಿಚಾರವನ್ನು ಇನ್ನೂ ಹೆಚ್ಚು ಓದಬೇಕು, ನೀನು ಹೆಚ್ಚು ತಿಳ್ಕೊಬೇಕು, ನೀವು ಯುವ ಸಮುದಾಯದವ್ರು ಯಾರು ಇದ್ದೀರಾ ಸಮಾಜದಲ್ಲಿ, ನೀವು ಅಂಬೇಡ್ಕರ್ ಅವರನ್ನು ಎಷ್ಟು ಓದ್ತೀರಾ ಅಷ್ಟೇ ನೀವು ಒಳ್ಳೆ ರಾಜಕಾರಣಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಗೆ ಯಾವಾಗಲೂ ಕಿವಿ ಮಾತು ಹೇಳೋರು. ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗೂ ಕೂಡ ಹಲವಾರು ಬಾರಿ ಫೋನ್ ಮುಖಾಂತರ ಭೇಟಿಯಾದಾಗಿರ್ಬೋದು, ನನಗೆ ಮಾರ್ಗದರ್ಶನ ನೀಡಿದಂಥವ್ರು. ಇದು ಬರೇ ನಮ್ಮ ಸಮಾಜಕ್ಕೆ ಅಥವಾ ರಾಜ್ಯಕ್ಕಲ್ಲ, ವೈಯಕ್ತಿಕವಾಗೂ ನನಗೆ ಕೂಡ ಒಂದು ದೊಡ್ಡ ಹಿನ್ನೆಲೆ ಅಂತ ನಾನು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ಮತ್ತು ಖರ್ಗೆ ಸಾಹೇಬ್ರು ಇರ್ಬೋದು, ಅವರಿರ್ಬೋದು, ಅವರ ಒಡನಾಟ ಕೂಡ ಹಲವಾರು ಬಾರಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಸಮುದಾಯದ ವಿಚಾರ ಸಂವಿಧಾನದ ಬಗ್ಗೆ ಬಂದಾಗ ಅವ್ರ ನಿಲುವು ಒಂದೇ ಇರ್ತಾರೆ. ಸೊ ಅವರಿಬ್ಬರು ಕೂಡ ನಮ್ಮ ಯುವಕರಿಗೆ
ಒಂದು ರೀತಿಯಾದಂಥ ಸ್ಫೂರ್ತಿ, ಯಾರಿಗೂ ಅಂಜದ ಅನಿಸ್ತಾ ಇರಲಿಲ್ಲ, ಇದ್ದಿದ್ದಾಗ ಹೇಳ್ತಾ ಇದ್ರು ಏನಿದ್ರು.